ಮಕ್ಕಳೆ ಈಗ ನಾವು ಮೊಣಕಾಲಿನ ಜೋಡಣೆ ಬಗ್ಗೆ ತಿಳ್ಕೊಳ್ಳೋಣ ಇದು ಮೊಣಕಾಲಿನ ಮೂಳೆಗಳ ಒಂದು ಮಾದರಿ ಇಲ್ಲಿ ನೋಡಿ ಮೇಲಿರೋದು ಒಂದು ದಪ್ಪನೆಯ ಒಂದು ಮೂಳೆ ಇದೆ ಇದು ತೊಡೆಯ ಮೂಳೆ ಇದನ್ನ ಫೀಮರ್ ಅಂತ ನಾವು ಕರಿತೀವಿ ಇಲ್ಲಿ ಕೆಳಗಡೆ ಎರಡು ಮೂಳೆಗಳಿದೆ ಒಂದು ದಪ್ಪ ಇನ್ನೊಂದು ಸಣ್ಣ ಇದೆ ಇದನ್ನ ಕಾಲಿನ ಒಳಮೂಳೆ ಕಾಲಿನ ಹೊರಮೂಳೆ ಅಂತ ಕರಿತೀವಿ ಟಿಬಿಯಾ ಫಿಬುಲಾ ಅಂತ ಕರಿತೀವಿ ಈಗ ಈ ಎರಡೂ ಮೂಳೆಗಳ ನಡುವೆ ಒಂದು ಚಿಪ್ಪಿನ ಆಕಾರದಂತ ಒಂದು ಎಲುಬಿದೆ ಇದನ್ನ ನಾವೇನನ್ ಕರಿತೀವಿ ಮೊಣಕಾಲಿನ ಚಿಪ್ಪು ಅಂತ ಕರಿತೀವಿ ಈ ಚಿಪ್ಪು ಏನ್ ಮಾಡುತ್ತೆ ಇವಾಗ ನೀವೆಲ್ಲ ನೋಡಿದಿರಲ್ಲ ಮಷಿನ್ಸ್ಗೆಲ್ಲ ಏನ್ ಮಾಡ್ತಾರೆ ಎಣ್ಣೆ ಹಾಕ್ತಾರೆ ಎಣ್ಣೆ ಯಾಕೆ ಹಾಕ್ಬೇಕು ಅದ್ ಮಷಿನ್ಸ್ ಎಲ್ಲ ಉಜ್ಜಿ 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 ಸೌಳ್ಕ ಆಗ್ಬಾರ್ದಲ್ವಾ ಅದಕ್ಕೆ ನಾವೇನ್ ಹಾಕ್ತಿವಿ ಅಲ್ಲಿ ಎಣ್ಣೆ ಹಾಕ್ತಿವಿ ಅದೇ ತರ ಈ ಎರಡೂ ಮೂಳೆಗಳು ನಾವ್ ಯಾವಾಗ್ಲೂ ಕಾಲಿನ ನಡಿಬೇಕಾದ್ರೆ ಏನಾಗ್ತಾ ಇರುತ್ತೆ ಮೂಳೆಗಳು ಒಂದಕ್ಕೊಂದು ಉಜ್ತಾ ಇರುತ್ತೆ ಈ ತರ ಆಗೋದ್ರಿಂದ ಹಿಂಗೆ ಆಗ್ತಾ ಹೋದ್ರೆ ಮೂಳೆಗಳು ಮುರಿದು ಹೋಗೋ ಚಾನ್ಸ್ ಇರುತ್ತಲ್ವಾ ಅದಕ್ಕೋಸ್ಕರ ಈ ಎರಡೂ ಮೂಳೆಗಳ ನಡುವೆ ಎರಡು ಸಿ ಆಕಾರದ ಯಾವ ಆಕಾರ ಸಿ ಆಕಾರದ ತಟ್ಟೆಯಂತಹ ಮೃದ್ವಸ್ವಿಗಳಿವೆ ಅಂದ್ರೆ ಇದು ಎಲುಬಲ್ಲ ತುಂಬಾ ಮೃದುವಾಗಿರುತ್ತೆ ಈ ಮೃದ್ವಸ್ಥಿ ಸಿ ಆಕಾರದ ಮೃದ್ವಸ್ಥಿನ ನಾವೇನನ್ ಕರಿತೀವಿ ಅಂದ್ರೆ ಮೆನಿಸ್ಕಿ ಅಂತ ಕರಿತೀವಿ ಈ ಮೆನಿಸ್ಕಿ ಏನ್ ಮಾಡುತ್ತೆ ಈ ಫೀಮರ್ ಮತ್ತು ಟಿಬಿಯಾ ಫಿಬಿಯಾ ನಡುವೆ ಅವೆರಡೂ ಒಂದಕ್ಕೊಂದು ಉಜ್ಜದಂತೆ ಅದು ಹಾಳಾಗದಂತೆ ಏನ್ ಮಾಡುತ್ತೆ ತಡೆಯುತ್ತೆ ಅದೇ ತರ ಈ ಮೊಣಕಾಲು ಚಿಪ್ಪಿದೆ ಅಲ್ಲ ಈ ಮೊಣಕಾಲು ಚಿಪ್ಪು ಏನ್ ಮಾಡುತ್ತೆ ಈ ಎರಡೂ ಮೂಳೆಗಳು ಒಂದಕ್ಕೊಂದು ಚಲಿಸುವಾಗ ಆ ಎರಡೂ ಮೂಳೆಗಳಿಗೂ ಸಹ ಸರಿಯಾದ ಹೊಂದಾಣಿಕೆಯನ್ನ ಮಾಡ್ಕೊಡೋಲಿ ಇದೇನು ಮುಖ್ಯ ಪಾತ್ರವನ್ನ ವಹಿಸುತ್ತೆ ನಾವೆಲ್ಲ ಸಾಮಾನ್ಯವಾಗಿ ಎಲ್ಲ ಆಟ ಆಡ್ತೀವಲ್ಲ ಆಟ ಆಡಬೇಕಾದ್ರೆ ನಾವು ಸಾಕಷ್ಟು ಈ ಮೊಣಕಾಲನ್ನ ಏನ್ ಮಾಡ್ತಿರ್ತೀವಿ ನಾವು ಚಲನೆಯಲ್ಲಿ ಇಟ್ಟಿರ್ತೀವಿ ಈಗ ನಿಮ್ಗೆ ಮೊಣಕಾಲಿನ ಜೋಡಣೆ ಬಗ್ಗೆ ತಿಳಿತಲ್ವಾ